ಥಿಂಕ್ ತುಂಬ ಒಳ್ಳೆಯ ಒಂದು ಇದು ನಮ್ಮ ಫ್ಯಾಮಿಲಿಗೆ ಅದು ಬರ್ತಿರೋದು. ನಾವು ಗೌರ್ಮೆಂಟ್ ಟ್ಯಾಂಕ್ಸ್ ಇರ್ಬೇಕು, ಅದು ಖುಷಿಯಾಗುತ್ತೆ. ಫಸ್ಟ್ ಅಪ್ಪ ಜೊತೆ ನಮ್ಮ ಅಪ್ಪ ನಮಗೆ ನಮ್ಮ ಫ್ಯಾಮಿಲಿ ಮೇಲೆ ಅಷ್ಟೊಂದು ರೆಸ್ಪೆಕ್ಟ್ ಇರೋದು ನಮಗೊಂದು ಹೆಮ್ಮೆ ಆಗುತ್ತೆ, ಖುಷಿಯಾಗುತ್ತೆ. ಇದು ರೈತರಿಗೆ ಸಂಬಂಧಪಟ್ಟಿದೆ, ಇನ್ನೂ ಒಂದು ಪ್ರತಿ ಒಂದು ಸ್ಟೆಪ್ ಅಹೆಡ್ ಖುಷಿಯಾಗುತ್ತೆ. ನಂದಿನಿ ಅನ್ನೋ ಹೆಸರನ್ನ ಬ್ರ್ಯಾಂಡ್ ಮಾಡಿರುವಂಥ 100% ನಾವು ಐ ಥಿಂಕ್ ನಮ್ಮ ಇದಕ್ಕೋಸ್ಕರ ನಮ್ಮ ರೈತರಿಗೋಸ್ಕರ ಸಿನ್ಸಿಯರ್ ಆಗಿದೆ. ಅದಕ್ಕೇನು ಮಾಡಬೇಕು ನಾವು ಅಂದರೆ ಈಗ ನಂದಿನಿ ಅಂತ ಒಂದು ಭರವಸೆ ಏನಿದೆ, ಬರೀ ಕರ್ನಾಟಕದಲ್ಲಿ ಮಾತಾಡೋದು, ಭಾರತ ದೇಶದಲ್ಲೇ ಒಂದು ಅತಿ ಬೇಡಿಕೆ ಅದು ನಂದಿನಿ ಕೇಂದ್ರ ಸರ್ಕಾರದ ಅಷ್ಟೊಂದು ಬೇಡಿಕೆ. ಆ ಬೇಡಿಕೆನ ಜೆನ್ಯೂನ್ ರೀತಿಯಲ್ಲಿ ಉಳಿಸ್ಕೊಳ್ಳೋಕೆ ನಾವು ನಮ್ಮ ಒಂದು ಸಹಕಾರ ಏನಿದೆ 100% ಸಹಕಾರ. ನಾವು ಏನಾದರೂ ಸರಿ ಇದೆ ನಾವು ಕೊಡೋ ತಯಾರಿದ್ದೀವಿ. ಆ್ಯಂಡ್ ಇದು ಬರೀ ಏನು ಬಂದು ಫೋಟೋ ಕೊಡೋದು ಇಲ್ಲ ಶೂಟಿಂಗ್ ಮಾಡೋದಿಲ್ಲ, ಬಟ್ ನಾ ಹೇಳಿದ್ದೀನಿ ಯಾವಾಗ ಚಾನ್ಸ್ ಇರುತ್ತೋ ಅವಾಗ ಅವಾಗ ಲವ್ ಟು ಕಮ್ ಅಂಡ್ ವಿಸಿಟ್ ಆಲ್ ದ ಎಲ್ಲೆಲ್ಲಿ ಕೇಮ್ ಇದು ಇತ್ತು ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಹೋಗಿ ಅಷ್ಟೇ. ಪ್ರಚಾರದ ವಿಚಾರದಲ್ಲಿ ಶಿವಣ್ಣ ಅವರು ಏನಾದರೂ ಪ್ಲಾನ್ ಮಾಡ್ಕೊಂಡು ಯಾವುದು ಪ್ರಚಾರ ನಂದಿನಿ ಬ್ರ್ಯಾಂಡ್ ಐ ಥಿಂಕ್ ಇವಾಗ ಸದ್ಯಕ್ಕೆ ಐ ಥಿಂಕ್ ಪ್ಲಾನ್ ಫಾರ್ ಇದು ಆ್ಯಡ್ ಫಿಲ್ಮ್ ಪ್ಲಾನ್ ಮಾಡ್ತಾರೆ. ಅದರ ಯಾವ ರೀತಿ ಮಾಡಬೇಕು, ವಿಭಿನ್ನವಾದ ರೀತಿಯಲ್ಲಿ ಮಾಡಬೇಕು, ಹಾಲು ಉತ್ಪಾದನೆ ಕರ್ನಾಟಕ ನೋಡೋಣ. ವಿಲ್ ಸಿ ಐ ಥಿಂಕ್ ಐ ಡೋಂಟ್ ಥಿಂಕ್ ಇಟ್ ಸ್ಟಾಪ್, ಯಾಕಂದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಅದು ಸ್ಟಾಪ್ ಆಗಲ್ಲ, ಯಾಕಂದರೆ ಜನ ಅದಕ್ಕೆ ಕೇರ್ ಮಾಡೋಕ್ಕೆ ಫೈವ್ ಸ್ಟಾರ್ ಆದರೂ ದೇ ವಿಲ್ 100% ಬಿಕಾಸ್ ಆಫ್ ದಿ ಕ್ವಾಲಿಟಿ. ಕ್ವಾಲಿಟಿ ಅಷ್ಟು ಜೆನ್ಯೂನ್ ಆಗಿದೆ. ಭಾಗ್ಯ ಅನ್ಬೋದು ಅಣ್ಣ, ಇದು ಭಾಗ್ಯ ಅನ್ಬೋದು ನಂದಿನಿಗೆ ದೊಡ್ಡನೆಯವರೇ ಹೋಗ್ತಾ ಇರುವಂಥದ್ದು. ಇಲ್ಲ ಅದು ಅದೇ ಇರ್ತಲ್ಲ ಅದು ಅದೊಂದು ಪ್ರೀತಿ ವಿಶ್ವಾಸ ಎಲ್ರು ಇಂಪ್ಯಾಕ್ಟ್ ನೋಡಕ್ಕೆ ಹೋದ್ರೆ ಸರ್ಕಾರ ಆಗ್ಬೋದು ಜನಗಳಿರ್ಬೋದು ಇಲ್ಲ ನೀವುಗಳಿರ್ಬೋದು ಮೀಡಿಯಾದವರು ಐ ಥಿಂಕ್ ಇಟ್ಸ್ ಆಲ್ ಲವ್ ಅಂಡ್ ಬ್ಲೆಸ್ಸಿಂಗ್ ಫ್ರಮ್ ಆಲ್ ದ ಪೀಪಲ್. ಮಕ್ಕಳಿಂದ ಹಿಡಿದು ಈಗ ದೊಡ್ಡವರೊಂದು ನಂದಿನಿಯನ್ನ ಆಡ್ಬೋದು ಮನೆ ಬರೋದು ಬೆಳಿಗ್ಗೆ ಬರೋದು ಅದೇ ಅಂತ ಅದೇ ಅದ್ರ ಬಗ್ಗೆ ಏನು ಡೌಟೇ ಇದೆ. ನಂದಿನಿ ತುಪ್ಪ ಯೂಸ್ ಮಾಡ್ತೀವಿ 100%. ಆಮೇಲೆ ನಮ್ಗೆ ಇಲ್ಲೇ ಒಂದು ಪಾರ್ಲರ್ ಇದೆ, ನಾವೇ ಓಪನ್ ಮಾಡಿದ್ವಿ. ಆ್ಯಂಡ್ ಬಿಫೋರ್ ಅದು ಅಪ್ಪಾಜಿ ಓಪನ್ ಮಾಡಿದಾಗ ಅಷ್ಟೇ ನಾವು ಒಂದು ಇದರಲ್ಲಿ ನಾನು ಅಪ್ಪಾಜಿಯವರೆಲ್ಲ ಇದ್ದೋ ಪ್ರೋಗ್ರಾಮ್ ಹಾಲು ಕುಡಿದ್ಬಿಟ್ಟು ತುಂಬ ಚೆನ್ನಾಗಿದೆ ಕೊಡಿ ಅಂತ ಬಿಟ್ಟು ನಾವು ಅವ್ನ ಫೋಟೋನು ಬಂದಿದೆ. ಇನ್ನೊಂದು ಹೆಮ್ಮೆಯ ವಿಚಾರ ಅಂದರೆ ಅಣ್ಣ, ಅಪ್ಪಾಜಿಯವರು ಸಂಭಾವನೆ ಪಡೆಯೋದೇ ಮಾಡಿದರು, ಅಪ್ಪು ಸರ್ ಈಗ ಶಿವಣ್ಣನು ಕೂಡ ಅದೇ ದಾರಿಲಿ ಅಪ್ಪಾಜಿಯವರ ದಾರಿಲೇ ಹೋಗಿದ್ದಾರೆ ಇದರಲ್ಲಿ. ಯಾಕಂದರೆ ಇದು ಸರ್ಕಾರದ್ದು, ಆಮೇಲೆ ನಮ್ಮ ನಮ್ಮ ಒಂದು ಪ್ರಾಡಕ್ಟ್, ನಮ್ಮ ಒಂದು ಪ್ರಾಡಕ್ಟ್ ಯಾವತ್ತೂ ನಾವು ನಮ್ಮ ರೈತರಿಗೋಸ್ಕರ ನಾವು ಯಾವಾಗಲೂ ಇದೇನು ದೊಡ್ಡ ದೊಡ್ಡ ತ್ಯಾಗ ಅಲ್ಲ, ನಮ್ಮ ಕರ್ತವ್ಯ, ಇಟ್ಸ್ ಅವರ್ ಡ್ಯೂಟಿ. ಎಸ್ಪೆಷಲಿ ಫಾರ್ ದಿಸ್ ಟೈಪ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಟು ನಾವು ಫಸ್ಟ್ ಬಂದು ನಿಂತ್ಕೋಬೇಕು. ನಾನು